ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 392. ಅವರು ಮರಣಕ್ಕೆ ಬಿದ್ದ ಸ್ಥಳದಿಂದ ಅವರ ಇರುವಿಕೆಯ ಎಳೆಗಳನ್ನು ತೆಗೆದುಕೊಳ್ಳಲಾಗುವುದು, ಅನುಭವಗಳನ್ನು ಹೆಣೆಯಲಾಗುವುದು. ಇದು ತ್ವರಿತವಾಗಿ ಮುಂದುವರೆದು ಹೊಸ ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳುವುದು. ಅದೇ ಸಮಯದಲ್ಲಿ ಆ ವ್ಯಕ್ತಿಯು ತನ್ನ ಅನ್ಯೂನ್ಯತೆಯನ್ನಾಗಲಿ, ತಾನು ಭಾಗವಾಗಿದ್ದ ಲೋಕದ ಮತ್ತು ಸಮಾಜದ ಸುತ್ತು ಬಳಕೆಯನ್ನಾಗಲಿ ಕಳಕೊಳ್ಳುವುದಿಲ್ಲ. ಈ ರೀತಿಯಲ್ಲಿ ಪಾಪ ಮತ್ತು ಸ್ವಾರ್ಥದೊಂದಿಗಿನ ಹಿಂದಿನ ಅನುಭವವು ಒಂದು ಬೆಲೆ ಬಾಳುವ ಜ್ಞಾನದ ಸ್ವತ್ತಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಸರಿಯಾದ ಅಂದಾಜು ಮಾಡಲು ಸಹಕಾರಿಯಾಗುತ್ತದೆ. ಪುನರುಜ್ಜೀವಿಯು ನೀತಿವಂತಿಕೆಯ ಆಳ್ವಿಕೆಯಲ್ಲಿ ಕ್ರೋಢೀಕರಿಸಿದ ಅನುಕೂಲತೆಗಳನ್ನು ತಾನು ಈ ಹಿಂದೆ ಪಾಪ ಮತ್ತು ಮರಣದಲ್ಲಿ ಸಂಪಾದಿಸಿದವುಗಳಿಗಿಂತಲೂ ಹೆಚ್ಚಾಗಿ ಮೆಚ್ಚಿಕೊಳ್ಳುತ್ತಾನೆ. ಅವುಗಳು ಆತನ ಅನುಕೂಲತೆಗಳಿಗಾಗಿಯೂ ಇರುತ್ತದೆ. ಆದರೆ ಆತನು ಮೊದಲಿನ ರಾಜನಾದ ಕ್ರಿಸ್ತನನ್ನು ತನ್ನ ವಿಮೋಚಕನೆಂದು ಅಂಗೀಕರಿಸಿಕೊಳ್ಳಬೇಕು. ತನ್ನ ಸ್ವಂತ ಬಲಹೀನತೆಗಳನ್ನು, ಅಸಮರ್ಪಕತೆಗಳನ್ನು ಮತ್ತು ಅಯೋಗ್ಯತೆಗಳನ್ನು ಒಪ್ಪಿಕೊಳ್ಳಬೇಕು. ಪರಿಶುದ್ಧ ರಾಜಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸುವ ಮೊದಲು ಜೀವದಾಯಕನ ಮೇಲೆ ಆತುಕೊಳ್ಳಬೇಕು. ತನ್ನ ಸ್ವಂತ ಬಲಹೀನತೆಗಳನ್ನು ಗೆದ್ದುಕೊಳ್ಳಲು ಮತ್ತು ಆತನ ಮುಂದಿಟ್ಟಿರುವ ಗುರಿಯಾದ ಸರ್ವಸಂಪೂರ್ಣತೆಯನ್ನು ಸಂಪಾದಿಸಿಕೊಳ್ಳಲು ತಾನಾಗಿಯೇ ಮುಂದುವರಿಯುವುದು ಸಹ ಆತನ ಅನುಕೂಲತೆಗಾಗಿಯೇ ಇದೆ. ಈ ರೀತಿಯಾಗಿ ಸಂಪಾದಿಸಿದ ಅನುಭವದ ಪಾಠಗಳು ಆತನ ನೆನಪಿನಲ್ಲಿ ಆತನ ಸ್ವಭಾವದಲ್ಲಿ ಕೆತ್ತಲ್ಪಡುತ್ತದೆ ಮತ್ತು ಮಿಲೇನಿಯಂ ಯುಗದ ಅಂತಿಮ ಪರೀಕ್ಷೆಗೆ ಆತನನ್ನು ಸಿದ್ಧಪಡಿಸುವುದಾಗಿದೆ. ಆಗ ಸಂಪೂರ್ಣವಾದ ಹೃದಯ ನಿಷ್ಠೆಯ ಅಗತ್ಯವಿರುತ್ತದೆ. ಅದೇ ಸಮಯದಲ್ಲಿ ಆತನ ಅಸಮರ್ಪಕತೆಗಳು ಹೇಗೂ ಆತನ ಕೆಡುಕಿಗಾಗಲಿ ಅಡಚಣೆಗಾಗಲಿ ಕಾರ್ಯವೆಸಗುವುದಿಲ್ಲ. ಆತನ ಗುಣಲಕ್ಷಣಗಳ ಬಲಹೀನತೆ ಅಥವಾ ಶಕ್ತಿಯ ಪರಿಣಾಮವು ನ್ಯಾಯಾಧಿಪತಿಯ ಅಗತ್ಯವಾಗಿದ್ದು ಅವಾವುದರ ತಮ್ಮ ಸ್ವಂತ ಅನುಭವವಾದ ಪಾಪ ಮತ್ತು ಬಲಹೀನತೆಯಿಂದ ತಯಾರಾಗಿ ಸಹಾನುಭೂತಿಯಿಂದ ತೀರ್ಪು ನೀಡಿ ನಿಜವಾಗಿಯೂ ಉಪಯುಕ್ತವಾಗಿರುತ್ತಾರೆ. ಕ್ರಮೇಣ ಸ್ವಸ್ಥ ಮಾಡುವ ದೇವರ ಯೋಜನೆ ನ್ಯಾಯ ತೀರ್ಪಿನ ಮೂಲಕ ಪುನರುತ್ಥಾನ ಎಂಬುದು ಇರದಿದ್ದರೆ ನ್ಯಾಯಾಧಿಪತಿಗಳಿಗೆ ಇಂತಹ ಅನುಭವದ ಅವಶ್ಯಕತೆ ಇರುತ್ತಿರಲಿಲ್ಲ. ಈ ದೃಷ್ಟಿಕೋನವು ಪ್ರವಾದಿಯಾದ ದಾನಿಯೇಲನ ದೈವಿಕ ಹೇಳಿಕೆ ಅನುಸಾರವಾಗಿಯೇ ಅದೇ. ಆತನು ಪುನರುತ್ಥಾನದ ಬಗ್ಗೆ ಧೂಳಿನ ನೆಲದಲ್ಲಿ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು. ದಾನಿಯೇಲ 12:2 ಎಂದು ಹೇಳಿದ್ದಾನೆ. ಇಲ್ಲಿಯೂ ಸಹ ನಾವು ಸತ್ತವರಿಂದ ಎಚ್ಚೆತ್ತುಕೊಂಡವರಲ್ಲಿ ನಮ್ಮ ಕರ್ತನು ನಿರ್ದಿಷ್ಟವಾಗಿ ವಿವರಿಸಿದ ಅದೇ ರೀತಿಯ ವಿಭಜನೆಯನ್ನು ನೋಡುತ್ತೇವೆ. ಒಂದು ವರ್ಗದವರು ಜೀವಕ್ಕಾಗಿ, ಅದರ ಸಂಪೂರ್ಣವಾದ ಅರ್ಥದಲ್ಲಿ ಅಂದರೆ ಶಾಶ್ವತ ಜೀವಕ್ಕಾಗಿ ಎದ್ದು ಬರುತ್ತಾರೆ. ಮತ್ತೊಂದು ವರ್ಗದವರು ಎಚ್ಚೆತ್ತುಕೊಳ್ಳುತ್ತಾರೆ, ಆದರೆ ಜೀವಕ್ಕಾಗಿ ಅಲ್ಲ. ಎಚ್ಚೆತ್ತುಕೊಂಡಾಗಲೂ ಅವರಿನ್ನೂ ಸತ್ತಂತೆಯೇ ಇರುತ್ತಾರೆ, ಯಾಕೆಂದರೆ ಅವರುಗಳು ದೇವರಿಂದ ಸ್ವೀಕೃತರಾದವರಲ್ಲ. ಆತನ ಮಗನೊಂದಿಗೆ ಮಹತ್ವವಾದ ಸಂಪರ್ಕ ಹೊಂದಿದವರಲ್ಲ, ಯಾಕೆಂದರೆ ಆತನ ಮಗನನ್ನು ಹೊಂದಿದವರು ಜೀವವನ್ನು ಹೊಂದಿಕೊಳ್ಳುತ್ತಾರೆ, ಇಲ್ಲದವರು ಜೀವವನ್ನು ನೋಡುವುದಿಲ್ಲ. ಆಗ ಎಚ್ಚೆತ್ತುಕೊಂಡ ಈ ಲೋಕವು ಸಾಮಾನ್ಯವಾಗಿ ಜೀವವು ಮತ್ತು ಪೂರ್ವಸ್ಥಿತಿ ಪ್ರಾಪ್ತಿಯು ಮಹಾಪ್ರವಾದಿಯು ಮಹಾಯಾಜಕನು ಮಹಾರಾಜನೂ ಆದ ಜೀವದಾಯಕನು ತನ್ನ ಶಕ್ತಿ ಮತ್ತು ಮಹಿಮೆಯೊಡನೆ ಕೈಗೊಂಡ ಈಡುಬಲಿ ಎಂಬ ಮಹಾತ್ಯಾಗದ ಮೂಲಕ ದೇವರ ಕೃಪೆಯಿಂದ ಒದಗಿ ಬರುತ್ತವೆ ಎಂಬ ತಿಳುವಳಿಕೆಗೆ ಬರುತ್ತಾನೆ. ಆತನ ಬಳಿಗೆ ಬರುವುದರ ಮೂಲಕ ಅವರು ಹಂತ ಹಂತವಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳಬಹುದಾಗಿದೆ. ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು ಎಂಬ ಎರಡನೆಯ ವರ್ಗದವರ ಬಗ್ಗೆ ಪ್ರವಾದಿಯ ಹೇಳಿಕೆಯು ಪರಿಣಾಮಕಾರಿಯಾದುದು. ಅವರು ಸಮರ್ಪಕವರಾಗಿ ಬಂದಲ್ಲಿ ಯಾವುದೇ ನಾಚಿಕೆಗೇಡಿನ ಅಥವಾ ತಿರಸ್ಕಾರಾರ್ಹ ಪರಿಸ್ಥಿತಿ ಇರುವುದಿಲ್ಲ, ಯಾಕೆಂದರೆ ಸರ್ವ ಸಂಪೂರ್ಣತೆ ಅಥವಾ ಸಮರ್ಪಕತೆಯನ್ನು ಯಾವಾಗಲೂ ಮೆಚ್ಚಿಕೊಳ್ಳಲಾಗುವುದು. ಆದುದರಿಂದ ಈ ಮಾತುಗಳು ಅವರುಗಳು ಅಸಮರ್ಪಕವಾಗಿಯೇ ಎದ್ದು ಬರುತ್ತಾರೆ ಎಂಬುದನ್ನು ಪ್ರಮಾಣೀಕರಿಸುತ್ತದೆ ಮತ್ತು ನಮ್ಮ ಕರ್ತನು ಸೇರಿಸಿದ ವಿವರಣೆಯು ಅವರುಗಳು ಅಸಮರ್ಪಕವಾಗಿ ಎದ್ದು ಬರುವರು ಎಂಬುದನ್ನು ದೃಢೀಕರಿಸುತ್ತದೆ. ಅವರುಗಳು ಪುನರುತ್ಥಾನ ಹೊಂದಿದಾಗ ಅವರನ್ನು ಒಳಪಡಿಸುವ ನ್ಯಾಯ ವಿಚಾರಣೆಯಲ್ಲಿ ಅಥವಾ ನ್ಯಾಯ ತೀರ್ಪಿನಲ್ಲಿ ದೊರೆಯುವ ದಂಡನೆಯ ಮೂಲಕ ತಮ್ಮ ಅವಿಧೇಯತೆಯನ್ನು ಸರಿಪಡಿಸಿಕೊಳ್ಳುವುದಾದಲ್ಲಿ ಪರಿಪೂರ್ಣತೆ ಮತ್ತು ನಿತ್ಯ ಜೀವಕ್ಕಾಗಿ ಪುನರುತ್ಥಾನ, ಈ ಪ್ರತಿಫಲಗಳು ಅವರಿಗೂ ದೊರೆಯಬಹುದಾಗಿದೆ. ನಾವೀಗಾಗಲೇ ನೀರೋ ಚಕ್ರವರ್ತಿಯನ್ನು ಒಂದು ದೃಷ್ಟಾಂತವಾಗಿ ಉಪಯೋಗಿಸಿದ್ದೇವೆ. ಆತನು ಖಂಡಿತವಾಗಿಯೂ ನಿಂದನೆ, ತಿರಸ್ಕಾರ ಮತ್ತು ಅವಮಾನಗಳನ್ನು ಅನುಭವಿಸಿ ಎದ್ದು ಬರುವ ವ್ಯಕ್ತಿಯಾಗಿದ್ದಾನೆ. ನಾವು ಆತನನ್ನು ಮುಂದಿನ ಉದಾಹರಣೆಯಲ್ಲಿ ಉಪಯೋಗಿಸಬಹುದು.
ನಿದ್ರಿಸುವ ಲೋಕವು ಎಚ್ಚೆತ್ತುಕೊಳ್ಳುವುದು. ಪ್ರಸ್ತುತ ಸಂತಾನವು ರಾಜ್ಯದ ಅಧಿಕಾರ ವ್ಯಾಪ್ತಿಗೆ ಗಣನೀಯವಾದ ನೀತಿವಂತಿಕೆಯ ಮತ್ತು ಬುದ್ಧಿವಂತಿಕೆಯ ಮಟ್ಟಕ್ಕೆ ಬರುವವರೆಗೂ ಪ್ರಾರಂಭವಾಗುವುದಿಲ್ಲ ಎಂಬುದನ್ನು ನಾವು ನೆನಪು ಮಾಡುವಾಗ, ನಾವು ಕೂಡಲೇ ನೀರೋ ಎಚ್ಚೆತ್ತು ಬರುವಾಗ, ಆತನು ಸತ್ತಾಗ ಇದುದಕ್ಕಿಂತ ಭಿನ್ನವಾದ ಒಂದು ಸಾಮಾಜಿಕ ಪರಿಸ್ಥಿತಿಯ ಮಧ್ಯೆ ಇರುವುದನ್ನು ಕಂಡುಕೊಳ್ಳುತ್ತೇವೆ. ಆತನು ಅಭ್ಯಾಸ ಮಾಡಿದ ಮತ್ತು ಬೆಳೆಸಿದ ದುರ್ಗುಣಗಳು ಬಹಳಷ್ಟು ಕಳಂಕವುಳ್ಳವುಗಳು ಮತ್ತು ಆತನ ಗೊಡವೆಗೆ ಹೋಗದ ಮತ್ತು ಕಿರುಕುಳ ನೀಡದ ಸದ್ಗುಣಗಳು ಸರ್ವೇ ಸಾಮಾನ್ಯ ಉಪಕಾರ ಮಾಡುವ ಅಧಿಕಾರದಲ್ಲಿ ಸ್ಥಾಪಿಸಲ್ಪಟ್ಟಿರುವುದನ್ನು ಕಾಣುತ್ತೇವೆ ಎಂಬುವಂಥದ್ದೇ.